ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮುಂಜಾನೆ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿ, ಅಧ್ಯಾಯ 5, ಪುಟ 115. ನೂತನ ಸೃಷ್ಟಿಯ ವ್ಯವಸ್ಥಾಕ್ರಮ. ಈ ಸೇವೆಯು ವಿಶೇಷವಾಗಿ ಸುವಾರ್ತೆಯನ್ನು ಪ್ರಕಟಿಸುವಲ್ಲಿ ಕಂಡುಬರತಕ್ಕದ್ದು. ಅಭಿಷೇಕದ ಪೂರ್ವದಲ್ಲಿಯೇ ಅವರು ಅದರ ಪಾಲುದಾರರಾಗಿದ್ದು, ಈಗಾಗಲೇ ಅದು ಕರ್ತನ ಮೇಲೆ ಬಂದಿದೆ. ಇದೇ ಅಭಿಷೇಕವು ಈಗ ಎಲ್ಲ ನೂತನ ಸೃಷ್ಟಿಗೂ, ಎಲ್ಲ ರಾಜವಂಶ ಯಾಜಕತ್ವದವರಿಗೂ ಅನ್ವಯಿಸುವುದಾಗಿದೆ. ಇದನ್ನು ಪ್ರವಾದಿಯು ಹೀಗೆ ವಿವರಿಸಿದ್ದಾನೆ: ಕರ್ತನಾದ ದೇವರ ಆತ್ಮವು ನನ್ನ ಮೇಲೆ ಇದೆ. ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ, ಮನಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೆ ಅಭಿಷೇಕಿಸಿದನು. ಯೆಶಾಯ 61:1-2, ಲೂಕ 4:17-21, ಮತ್ತಾಯ 10:5-8, ಮಾರ್ಕ 3:14-15, ಮತ್ತು ಲೂಕ 10:1-17. ಈ ಅಭಿಷೇಕವು ಅವರ ಮೇಲೆ ನೇರವಾಗಿ ಪಂಚಶತಮಾನದ ದಿನದವರೆಗೆ ಬರಲಿಲ್ಲವಾದರೂ ಅವರು ಈ ಹಿಂದೆ ಅದರ ರುಚಿ ನೋಡಿದರು. ಕರ್ತನು ಅವರನ್ನು ಸುವಾರ್ಥ ಸಂದೇಶ ಸಾರಲು ಕಳಿಸಿದಾಗ ಅವರಿಗೆ ಪವಿತ್ರಾತ್ಮ ಶಕ್ತಿಯ ಪಾಲನ್ನು ಅನುಗ್ರಹಿಸಿದನು. ಆದರೆ ನಮ್ಮ ಕರ್ತನು ನಂತರದಲ್ಲಿ ಬೇರೆ 70 ಮಂದಿಯನ್ನು ಅದೇ ಕಾರ್ಯಕ್ಕಾಗಿ ಕಳುಹಿಸಿಕೊಟ್ಟಾಗ ಇದರಲ್ಲಿ ಸಹ ಹೆಮ್ಮೆ ಪಡುವ ವಿಶೇಷ ಅವಕಾಶವನ್ನು ತೆಗೆದುಹಾಕಲಾಗಿತ್ತು. ಯಾಕೆಂದರೆ ಅವರಿಗೆ ಸಹ ತನ್ನ ಹೆಸರಿನಲ್ಲಿ ಮಹತ್ಕಾರ್ಯಗಳನ್ನು ಮಾಡುವ ಶಕ್ತಿಯನ್ನು ದಯಪಾಲಿಸಿದ್ದನು. ಅಪೊಸ್ತಲರು ಪಂಚಶತಮಾನದ ದಿನದಲ್ಲಿ ಪವಿತ್ರಾತ್ಮನ್ನು ಹೊಂದಿಕೊಳ್ಳುವವರೆಗೆ ಅವರ ನಿಜವಾದ ಕಾರ್ಯವು ವಾಕ್ಯದ ಸರಿಯಾದ ಭಾವನೆಯಲ್ಲಿ ಆರಂಭಗೊಂಡಿರಲಿಲ್ಲ. ಆದ್ದರಿಂದ ಪವಿತ್ರಾತ್ಮ ಮತ್ತು ಆತನ ವರಗಳು ಅವರಿಗೆ ಅನುಗ್ರಹಿಸಲ್ಪಟ್ಟದು ಮಾತ್ರವಲ್ಲ, ಈ ಶಕ್ತಿಯನ್ನು ಇತರರಿಗೆ ದಯಪಾಲಿಸುವ ದೈವಶಕ್ತಿಯ ಒಂದು ವಿಶೇಷ ಪ್ರಕಟಣೆಯುಂಟಾಯಿತು. ಈಗ ಹೇಳಿದ ಶಕ್ತಿಯಿಂದ ಸಭೆಯ ಇತರರಿಂದ ಇನ್ನು ಮುಂದೆ ಅವರು ಪ್ರತ್ಯೇಕವಾದವರುಗಳು. ಇತರ ವಿಶ್ವಾಸಿಗಳು ಕ್ರಿಸ್ತನ ಅಭಿಷೇಕದ ದೇಹದ ಸದಸ್ಯರುಗಳಾಗಿ ಎಣಿಸಲ್ಪಟ್ಟಿದ್ದಾರೆ. ಆತನ ಆತ್ಮನ ಪಾಲುಗಾರರಾಗಿ ಮಾಡಲ್ಪಟ್ಟಿದ್ದಾರೆ ಮತ್ತು ಆತ್ಮನ ನೂತನ ಸೃಷ್ಟಿಗಳಾಗಿ ಉತ್ಪನ್ನಗೊಂಡಿರುತ್ತಾರೆ. ಆದರೆ ಯಾರಿಗೂ ಈ ಅಪೊಸ್ತಲರುಗಳಿಂದ ಅನುಗ್ರಹಿಸಲ್ಪಡದ ಹೊರತು ಯಾವುದೇ ವಿಶೇಷವಾದ ವರವಾಗಲಿ ಅಥವಾ ಪ್ರಕಟಣೆಯಾಗಲಿ ಆಗುತ್ತಿರಲಿಲ್ಲ. ಅದ್ಭುತ ಕಾರ್ಯಗಳ, ವಾಣಿಗಳನ್ನಾಡುವ, ವಾಣಿಗಳ ಅರ್ಥಗಳನ್ನು ವಿವರಿಸುವ ಮುಂತಾದ ವರಗಳು ಯಾವುದೇ ಅರ್ಥದಲ್ಲಿ ಪವಿತ್ರಾತ್ಮನ ಫಲಗಳಿಗೆ ಆತಂಕವನ್ನು ಉಂಟು ಮಾಡುವುದಿಲ್ಲ ಅಥವಾ ಇದರ ಸ್ಥಾನವನ್ನು ಆಕ್ರಮಿಸಿಕೊಳ್ಳುವುದಿಲ್ಲವೆಂದು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಇವುಗಳು ಪ್ರತಿ ನಂಬಿಗಸ್ತನು ದೇವರ ಬೋಧನೆಗಳಲ್ಲಿ ತೋರುವ ವಿಧೇಯತೆಯ ಮೂಲಕ ಅಭಿವೃದ್ಧಿ ಹೊಂದಬೇಕಾಗುತ್ತದೆ. ಹೀಗೆಯೇ ಪ್ರತಿಯೊಬ್ಬನು ಕೃಪೆ, ಜ್ಞಾನ ಮತ್ತು ಪ್ರೀತಿ ಬೆಳೆಯುವಂತೆ ಮನುಷ್ಯರು ಹೊಂದಿಕೊಳ್ಳಬಹುದಾದ ಈ ದೇವರಾತ್ಮನ ವರದಾನಗಳು ನಾದ ಕೊಡುವ ಕಂಚು ಗಣಗಣಿಸುವ ತಾಳದಂತೆ ಅಪೊಸ್ತಲರನ್ನು ಗುರುತಿಸುತ್ತದಲ್ಲದೆ ಸಭೆಯ ಸ್ಥಾಪನೆಯ ಕೆಲಸದಲ್ಲಿ ಕರ್ತನ ವಿಶೇಷ ಸೇವಕರು ಅಥವಾ ಪ್ರತಿನಿಧಿಗಳಾಗುತ್ತಾರೆ. 1 ಕೊರಿಂಥ 12:7-10 ಮತ್ತು 13:1-3 ನೋಡಿರಿ. ನಮ್ಮ ಕರ್ತನು ಈ ಅಪೊಸ್ತಲರುಗಳನ್ನು ಆಯ್ಕೆ ಮಾಡುವಾಗ ಮತ್ತು ಅವರಿಗೆ ಸೂಕ್ತ ಸೂಚನೆಗಳನ್ನು ನೀಡುವಾಗ ತನ್ನ ಎಲ್ಲ ಯುಗದ ಸಮಾಪ್ತಿವರೆಗಿನ ತನ್ನೆಲ್ಲ ಅನುಯಾಯಿಗಳನ್ನು ತನ್ನ ದೃಷ್ಟಿಪಥದಲ್ಲಿ ಇರಿಸಿಕೊಂಡಿದ್ದನು. ಆತನ ಸೇವಾ ಕಾರ್ಯದ ಅಂತ್ಯದಲ್ಲಿ ಆತನು ಮಾಡಿದ ಪ್ರಾರ್ಥನೆಯಿಂದ ಇದು ವೇದ್ಯವಾಗುತ್ತದೆ. ಇದರಲ್ಲಿ ಆತನು ತನ್ನ ಶಿಷ್ಯರನ್ನು ಸೂಚಿಸುತ್ತಾ ಲೋಕದೊಳಗಿಂದ ನೀನು ನನಗೆ ಕೊಟ್ಟ ಮನುಷ್ಯರಿಗೆ, ಅಪೊಸ್ತಲರಿಗೆ ನಿನ್ನ ಹೆಸರನ್ನು ತಿಳಿಯಪಡಿಸಿದನು. ಇವರುಗಳು ನಿನ್ನವರಾಗಿದ್ದರು, ನೀನು ಇವರನ್ನು ನನಗೆ ಕೊಟ್ಟಿ ಮತ್ತು ಇವರುಗಳು ನಿನ್ನ ವಾಕ್ಯವನ್ನು ಕೈಗೊಂಡು ನಡೆದಿದ್ದಾರೆ. ನೀನು ನನಗೆ ಕೊಟ್ಟಿದ್ದೆಲ್ಲ ನಿನ್ನಿಂದಲೇ ಬಂದಿದೆ ಎಂದು ಈಗ ಇವರು ತಿಳಿದುಕೊಂಡಿದ್ದಾರೆ. ಹೇಗೆಂದರೆ ನೀನು ನನಗೆ ಕೊಟ್ಟ ಮಾತುಗಳನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ. ಇವರುಗಳು ಈ ಮಾತುಗಳನ್ನು, ಸಿದ್ಧಾಂತಗಳನ್ನು ಕೈಗೊಂಡು ನನ್ನನ್ನು ನಿನ್ನ ಬಳಿಯಿಂದ ಹೊರಟು ಬಂದವನೆಂದು ನಿಜವಾಗಿ ತಿಳಿದು ನೀನೇ ನನ್ನನ್ನು ಕಳುಹಿಸಿಕೊಟ್ಟಿರುವುದಾಗಿ ನಂಬಿದ್ದಾರೆ. ನಾನು ಇವರಿಗೋಸ್ಕರ ಕೇಳಿಕೊಳ್ಳುತ್ತೇನೆ, ಲೋಕಕ್ಕೋಸ್ಕರ ಕೇಳಿಕೊಳ್ಳದೆ ನೀನು ನನಗೆ ಕೊಟ್ಟಿರುವರಿಗೋಸ್ಕರ ಕೇಳಿಕೊಳ್ಳುತ್ತೇನೆ. ನಿನ್ನವರಾಗಿದ್ದಾರೆ ಇವರಿಗೋಸ್ಕರ ಮಾತ್ರವಲ್ಲದೆ ಇವರ ವಾಕ್ಯದಿಂದ, ಸಮಗ್ರ ಸುವಾರ್ತೆಯಿಂದ ನನ್ನನ್ನು ನಂಬುವವರಿಗೋಸ್ಕರ ಸಹ ಕೇಳಿಕೊಳ್ಳುತ್ತೇನೆ. ನೀನು ನನ್ನನ್ನು ಕಳುಹಿಸಿಕೊಟ್ಟಿದ್ದೀ ಎಂದು ಲೋಕವು ಅಮೂಲ್ಯ ರಕ್ತದಿಂದ ವಿಮೋಚಿಸಲ್ಪಟ್ಟು ದೇವರ ಪ್ರೀತಿ ಪಾತ್ರವಾದ ನಂಬುವುದಕ್ಕಾಗಿ ಇವರೆಲ್ಲರೂ ಒಂದಾಗಿರಬೇಕೆಂತಲೂ ಉದ್ದೇಶ ಮತ್ತು ಪ್ರೀತಿಯಲ್ಲಿ, ನೀನು ನನ್ನಲ್ಲಿ ನಾನು ನಿನ್ನಲ್ಲಿ ಇರುವ ಪ್ರಕಾರ ಇವರು ನಮ್ಮಲ್ಲಿ ಇರಬೇಕೆಂತಲೂ ಅಪೊಸ್ತಲರು ಮತ್ತು ಸಮಗ್ರ ನೂತನ ಸೃಷ್ಟಿಯ ಆಯ್ಕೆಯ ಅಂತಿಮ ಉದ್ದೇಶವನ್ನು ತಿಳಿಸುವಂತೆ ಕೇಳಿಕೊಳ್ಳುತ್ತೇನೆ. ಯೋಹಾನ 17:6-9, 20:21 ನೋಡಿರಿ ಎಂದಿದ್ದಾನೆ. ಅಪೊಸ್ತಲರುಗಳು ಅವಿದ್ಯಾವಂತರಾಗಿದ್ದರೂ ನಿಶ್ಚಯವಾಗಿ ಪ್ರಬಲವಾದ ಗುಣಲಕ್ಷಣಗಳು ಹೊಂದಿದವರಾಗಿದ್ದರು. ಕರ್ತನ ಬೋಧನೆಯಿಂದ ದೊರೆತ ಸ್ವಸ್ಥವಾದ ಮನಸ್ಸಿನ ಚೈತನ್ಯದ ಮೂಲಕ ಹೆಚ್ಚಾದ ಅವರು ಈ ಲೋಕದ ಜ್ಞಾನ ಮತ್ತು ವಿದ್ಯೆಗಳಿಂದ ಹೆಚ್ಚಾದ ರೀತಿಯಲ್ಲಿ ಅದನ್ನು ಸರಿದೂಗಿಸಿಕೊಂಡರು. ಈ ಕಾರಣದಿಂದ ವ್ಯಕ್ತಿಗಳು ಆದಿಸಭೆಯಿಂದ
ದೇವರ ಮಾರ್ಗದ ಮಾರ್ಗದರ್ಶಿಗಳಾಗಿ ವಿಶೇಷವಾಗಿ ನಿಯೋಜಿಸಲ್ಪಟ್ಟ ಶಿಕ್ಷಕರಾಗಿ ಕರ್ತನ ನಂತರದ ಸಭೆಯ ಸ್ತಂಭಗಳಾಗಿ ಸಮವಾದ ರೀತಿಯಲ್ಲಿ ಮಾನ್ಯ ಮಾಡಲ್ಪಟ್ಟರು. ವಿವಿಧ ರೀತಿಯಲ್ಲಿ ದೇವರವರನ್ನು ಈ ಸ್ಥಾನಕ್ಕೆ ಸಿದ್ಧಪಡಿಸಿದನು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.